ಕಳೆದ ಹತ್ತಾರು ವರ್ಷಗಳಿಂದ ಸಮಸ್ಯೆಯನ್ನ ಹೊತ್ತುಕೊಂಡಿದ್ರು ಕೊಟ್ಟಿಗೆಪಾಳ್ಯ ವಾರ್ಡ್ನ ಜನರು. ಅದ್ ಹೇಗಪ್ಪ ಅಂದ್ರೆ, ಸಮಸ್ಯೆಯ ನಡುವೆ ಜನರಿದ್ದಾರ, ಜನರ ನಡುವೆ ಸಮಸ್ಯೆಗಳಿದ್ಯಾ ಅನ್ನೋ ಹಾಗೆ ಸಮಸ್ಯೆಗಳು ತಾಂಡವವಾಡ್ತಾ ಇತ್ತು. ಅಭಿವೃದ್ಧಿ ಅನ್ನೋ ಪದ ಜನರಿಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಯಾರನ್ನ ಕೇಳಿದ್ರು ಕುಡಿಯಲು ನೀರಿಲ್ಲ, ಸರಿಯಾದ ರಸ್ತೆಗಳಿಲ್ಲ, ಕಸದ ಸಮಸ್ಯೆಯಂತೂ ಹೇಳತೀರದಾಗಿತ್ತು. ಇನ್ನು ಪಾರ್ಕ್ಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ವು. ಇಂತಹ ಶೋಚನೀಯ ಸ್ಥಿತಿಯಲ್ಲಿದ್ದ ಕೊಟ್ಟಿಗೆಪಾಳ್ಯ ವಾರ್ಡ್ನ ಜನರ ಬದುಕು ಈಗ ಬಂಗಾರದಂತಾಗಿದೆ. ಹೌದು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ ಅತಿ ಹೆಚ್ಚು ವಿಸ್ತಾರ ಹಾಗೂ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ. 5.84 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ ಕೊಟ್ಟಿಗೆಪಾಳ್ಯ ವಾರ್ಡ್ ಮಾಳಗಾಳ, ನಾಗರ್ಭಾವಿ, 1-13 ಚೌಡೇಶ್ವರಿ ನಗರ, ಮೆಟ್ರೋ ಲೇಔಟ್, ಪಿಳ್ಳಪ್ಪನಕಟ್ಟೆ, ನರಸಿಂಹಪಾಳ್ಯ, ಕೊಟ್ಟಿಗೆಪಾಳ್ಯ, ರಾಮಕೃಷ್ಣಪ್ಪ ಲೇಔಟ್, ಜನತಾ ಕಾಲೋನಿ ಹಾಗೂ ಪ್ರೇಮ್ ನಗರದಂತಹ ಪ್ರಮುಖ ಪ್ರದೇಶಗಳನ್ನು ಒಳಗೊಂಡಿದೆ. ಇಲ್ಲಿಗೆ ಮುನಿರತ್ನ ಶಾಸಕರಾಗಿ ಆಯ್ಕೆ ಆಗುವುದಕ್ಕಿಂತ ಮುಂಚೆ ಹತ್ತಾರು ಸಮಸ್ಯೆಗಳು ಈ ವಾರ್ಡ್ನಲ್ಲಿದ್ವು. ಅದೆಷ್ಟೋ ರಸ್ತೆಗಳಿಗೆ ಟಾರ್ ವ್ಯವಸ್ಥೆ ಇರಲಿಲ್ಲ, ಸರಿಯಾಗಿ ಒಳಚರಂಡಿ ವ್ಯವಸ್ಥೆ, ಸಕಾಲಕ್ಕೆ ಕುಡಿಯಲು ಕಾವೇರಿ ನೀರು ಸಿಗ್ತಾ ಇರಲಿಲ್ಲ. ಇದಲ್ಲದೆ ಈ ವಾರ್ಡ್ನಲ್ಲಿ ಪಾರ್ಕ್ಗಳಿದ್ವು, ಆದರೆ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗಿದ್ವು. ಇನ್ನು ಕೊಟ್ಟಿಗೆಪಾಳ್ಯ ವಾರ್ಡ್ನ ಜನತೆಗೆ ಟ್ರಾಫಿಕ್ ಸಮಸ್ಯೆಯಂತೂ ಹೇಳತೀರದು. ಮಳೆ ಬಂದ್ರೆ ಸಾಕು ಇಲ್ಲಿನ ಜನ ತತ್ತರಿಸಿ ಹೋಗುವಂತಾಗಿತ್ತು. ಕಳೆದ ಬಾರಿ ಸುರಿದಂತಹ ಭಾರಿ ಮಳೆಗೆ ಸುಮಾರು ಜನ ಬಡ ಕುಟುಂಬಗಳು 15 ದಿನಗಳ ಕಾಲ ತಮ್ಮ ಮನೆಗಳಿಂದ ಆಚೆ ಇರುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇದರ ಜೊತೆಗೆ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಕಿ ವಾರ್ಡ್ನ ಸೌಂದರ್ಯವನ್ನ ಕಳೆಗುಂದಿಸಲಾಗಿತ್ತು. ಮೊದಲ ಬಾರಿಗೆ ಶಾಸಕನಾಗಿ ಆಯ್ಕೆಯಾದ ಮುನಿರತ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿ ಜನರ ಸಮಸ್ಯೆಗಳನ್ನ ತಳಮಟ್ಟದಿಂದ ಅರಿತುಕೊಂಡ್ರು. ಪಾದಯಾತ್ರೆಯಲ್ಲಿ ಪಟ್ಟಿ ಮಾಡಿಕೊಂಡ ಸಮಸ್ಯೆಗಳನ್ನ 100ಕ್ಕೆ 100 ಪರಿಹರಿಸೋದಾಗಿ ಜನತೆಗೆ ಭರವಸೆ ಕೊಟ್ರು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ನಮ್ಮ ಕೊಟ್ಟೆಪಾಳ್ಯ ವಾರ್ಡ್ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದ ನಂತರ ಸುಮಾರು ನಮ್ಮ ಶಾಸಕರ ಜೊತೆಗೂಡಿ ಶಾಸಕರ ಚುನಾವಣೆ ಹತ್ರ ಬರ್ತಾ ಇದೆ. ಕೇವಲ ಇನ್ನು 40 ದಿನಗಳು ಮಾತ್ರ ಉಳಿದಿದೆ. ಹಾಗಾಗಿ ಏನೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಅವತ್ತಿನ ದಿನ ಒಂದು ನಮಗೆ ಏನೊಂದು ಟೈಮ್ ಟೇಬಲ್ ಕೊಟ್ಟಿದ್ರು ಅವತ್ತೆಲ್ಲ ಏನೇನು ಕೆಲಸ ತಗೊಳ್ಬೇಕು ಅಂತೇಳಿ ಸಂಪೂರ್ಣವಾಗಿ ಈ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಹುತೇಕ ವಾರ್ಡ್ಗಳಲ್ಲಿ ಸಮಸ್ಯೆಗಳು ತಾಂಡವವಾಡ್ತಾ ಇದ್ವು. ತುಂಬಾ ಕಷ್ಟದ ದಿನಗಳನ್ನ ಎದುರಿಸ್ತಾ ಇದ್ದ ಸಮಯದಲ್ಲಿ ಮುನಿರತ್ನ ಶಾಸಕರಾಗಿ ಆಯ್ಕೆಯಾದರು. ಜನರ ಸಮಸ್ಯೆಗಳನ್ನ ತಿಳಿಯಲು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿದ್ರು. ಪ್ರತಿಯೊಂದು ಸಮಸ್ಯೆಗಳನ್ನ ತಳಮಟ್ಟದಿಂದ ಅಧ್ಯಯನ ಮಾಡಿದ್ರು. ಈ 5 ವರ್ಷಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಉತ್ತಮವಾಗಿ ಜೀವನ ಮಾಡುವಂತಹ ವಾತಾವರಣವನ್ನ ಮಾಡಿಕೊಡ್ತೀವಿ ಅಂತ ಜನರಿಗೆ ಮಾತು ಕೊಟ್ರು. ಕೊಟ್ಟ ಮಾತಿನಂತೆ ಕೊಟ್ಟಿಗೆಪಾಳ್ಯ ವಾರ್ಡ್ನ ಜನರ ಸಮಸ್ಯೆಗಳನ್ನ ಪರಿಹರಿಸಲು ನಿರಂತರವಾಗಿ ದುಡಿದ್ರು. ಸರ್ಕಾರದ ಅನುದಾನ, ನಗರೋತ್ಪಾದನ ಫಂಡ್, ಸಂಸದರ ಅನುದಾನ, ಶಾಸಕರ ಅನುದಾನ ಹಾಗೂ ಸಿಎಂ ಅವರ ಅನುದಾನ ತಂದು ಇಡೀ ರಾಜರಾಜೇಶ್ವರಿ ನಗರವನ್ನ ಅಭಿವೃದ್ಧಿಪಡಿಸಿದ್ದಾರೆ ಶಾಸಕ ಮುನಿರತ್ನ.
ಎಲ್ಲಾನು ತುಂಬ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ರಾಜರಾಜೇಶ್ವರಿ ನಗರದ್ದು ಬಂಗಾರದ ಮನುಷ್ಯ ಅಂತಲೇ ಹೇಳಬೇಕಾಗುತ್ತೆ. ನಮ್ಮ ಎಮ್ ಎಲ್ ಎ ಸಾಹೇಬರು, ಮುನಿರತ್ನ ಅವರು ಮತ್ತು ಮೋಹನ್ ಕುಮಾರ್ ಅವರು ತುಂಬ ಒಂದು ಇದರಿಂದ ಮಾಡಿದ್ದಾರೆ. ಕೊಟ್ಟಿಗೆಪಾಳ್ಯ ವಾರ್ಡ್ನ ಜನತೆಗೆ ಉತ್ತಮವಾದ ವಾರ್ಡ್ಗಳ ಅವಶ್ಯಕತೆ ಇತ್ತು. ಅಲ್ಲದೆ ಈ ಬಗ್ಗೆ ಜನರು ಶಾಸಕರಿಗೆ ಮನವಿಯನ್ನ ಮಾಡಿಕೊಂಡಿದ್ರಂತೆ. ಜನತೆಯ ಮನವಿಗೆ ಸ್ಪಂದಿಸಿದ ಶಾಸಕ ಮುನಿರತ್ನ ಒಟ್ಟು 13 ಪಾರ್ಕ್ಗಳ ಮರು ನಿರ್ಮಾಣ ಹಾಗೂ ಹೈಟೆಕ್ ಜಿಮ್ನಾಷಿಯಂಗಳ ಅಳವಡಿಕೆ ಮಾಡಿಕೊಟ್ಟಿದ್ದಾರೆ. 16 ವರ್ಷಗಳಿಂದ ಪಾರ್ಕ್ಗಳು ಹಾಳಾಗಿ ಹೋಗಿದೆ ಅನ್ನೋ ಜನರ ನೋವಿಗೆ ಮುಕ್ತಿ ಕೊಟ್ಟಿದ್ದಾರೆ ಮುನಿರತ್ನ. ಸ್ಥಳೀಯವಾಗಿ ಹೇಳಬೇಕು ಅಂದರೆ ನಾವು 25-30 ವರ್ಷದಿಂದ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಮೊದಲು ಹೆಂಗಿತ್ತು ಮತ್ತು ಈಗ ಯಾವ ಥರ ಇದೆ ಅನ್ನೋದಕ್ಕೆ ಇಲ್ಲಿ ನೀವು ನೋಡ್ತಾ ಇರೋ ಕಾರ್ಯ ಮತ್ತು ಕೆಲಸಗಳೇ ಸಾಕ್ಷಿ. ಇಲ್ಲಿಂದ ಮುಂದೆ ಒಂದು ಬ್ರಿಡ್ಜ್ ಇದೆ, ಅದು ಸುಮಾರು ಬ್ರಿಟಿಷರ ಕಾಲದಲ್ಲೇ ಆಗಿರ್ತಕ್ಕಂಥ ಬ್ರಿಡ್ಜ್. ಅದು ಸುಮಾರು ಆಟೋಗಳು ಕೊಟ್ಕೊಂಡೋಗಿ ಪ್ರತಿ ದಿವಸ ಅಲ್ಲಿ ಓಡಾಡ್ತೀವಿ ಮಕ್ಕಳು ಮತ್ತು ಅಲ್ಲಿ ನೀವು ಅಲ್ಲಿ ನೋಡ್ಬೋದು. ಅದು ಯಾರೂ ಮಾಡೋಕ್ಕಾಗ್ದಾರೆ ಅಂತ ಒಂದು ದೊಡ್ಡ ಬ್ರಿಡ್ಜು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಮ್ಮನೆ ಶಾಸಕರು ಮತ್ತು ನಮ್ಮ ಕುಮಾರಣ್ಣವರು. ಇದೇ ಥರ ಅಭಿವೃದ್ಧಿ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ನಾಗರಭಾವ್ಯ ಫಸ್ಟ್ ಬ್ಲಾಕ್ನಲ್ಲಿ ಡಯಾಲಿಸಿಸ್ ಸೆಂಟರ್ ನೂತನ ಕಟ್ಟಡ ನಿರ್ಮಾಣ, ಸುಂಕದಕಟ್ಟಿಯ ಪಿಳಪ್ಪನ ಕಟ್ಟಿಯಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದೆ. ಬ್ರಿಟಿಷರ ಕಾಲದ ರಸ್ತೆ ತುಂಬಾ ಹದಗೆಟ್ಟು ಹೋಗಿತ್ತು. ಇತ್ತ ಯಾವ ಜನಪ್ರತಿನಿಧಿಗಳು ತಲೆ ಹಾಕಿರಲಿಲ್ಲ. ಮುನಿರತ್ನ ಶಾಸಕರಾದ ಮೇಲೆ ಸಮಸ್ಯೆಗಳನ್ನ ಹೊರಗೆ ಹಚ್ಚಿ ಹುಡುಕಿ ಪರಿಹರಿಸ್ತಾ ಇದ್ದಾರೆ. ರತ್ನ ಮುನಿರತ್ನ ಅಂದ್ರೆ ಜನಕ್ಕೆ ಒಂದು ಮಹಾಪ್ರೀತಿ, ಒಳ್ಳೆ ವ್ಯಕ್ತಿ. ಆ ವ್ಯಕ್ತಿ ಬಂದ್ಮೇಲೆ ರೋಡ್ ಓಡಾಡೋಕೆ ನಮ್ಗೆ ಅನುಕೂಲ ಆಗಿತ್ತು. ಅವ್ರು ಇಲ್ದಿದ್ರೆ ಎಲ್ಲ ಭೂಯ ಒಳಗಿದ್ದಂಗಿದ್ರಿ. ಆಮೇಲೆ ನನ್ನ ಗುರುಗಳಾದ ಕಾರ್ಪೆಟ್ ಮೋಹನ್ ಕುಮಾರ್ ಅವರು ಭಾರಿ ಅಭಿವೃದ್ಧಿ ಮಾಡಿದ್ದಾರೆ. ಯಾರನ್ನೇ ಆಗಲಿ ಬಿಟ್ಕೊಟ್ಟಿಲ್ಲ. ಪ್ರತಿಯೊಬ್ಬರನ್ನು ಕಾರ್ಯಕರ್ತನಾಗಲಿ ಇನ್ನೊಬ್ಬರನ್ನಾಗಲಿ ಜನ ಸಂಘಟನೆಯಾಗಲಿ ಒಂದು ಸಾಬಾಗಲಿ ಒಂದು ಇದಾಗಲಿ ಆತರಿಸ್ಕೊಂಡು ಸ್ಥಳೀಕರಣ ಕರೆದು ಏನೇ ಆಗಲಿ ಮಾಡ್ತಾರೆ. ಅಂದರೆ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಚೌಡೇಶ್ವರಿ ನಗರದಲ್ಲಿ ನೂತನ ಅಂಡರ್ಪಾಸ್ ನಿರ್ಮಾಣ ಕಾಮಗಾರಿ, ಸುಂಕದಕಟ್ಟಿಯ ಪೈಪ್ಲೈನ್ ರಸ್ತೆಯ ಜಾಗವನ್ನು ಪಡೆದು ನೂತನ ಅಂಡರ್ಪಾಸ್ ಕಾಮಗಾರಿ ಮಾಡಲಾಗ್ತಾ ಇದೆ. ಈ ಅಂಡರ್ಪಾಸ್ ರಸ್ತೆ ರಾಜಾಜಿನಗರ ಫಸ್ಟ್ ಬ್ಲಾಕ್ನಿಂದ ಮಾಗಡಿ ಮೇನ್ ರೋಡ್ಗೆ ಸಂಪರ್ಕ ಕಲ್ಪಿಸಲಿದೆ. ಈ ಕಾಮಗಾರಿ ಪೂರ್ಣಗೊಂಡ್ರೆ ಕೊಟ್ಟಿಗೆಪಾಳ್ಯ ವಾರ್ಡ್ನ ಜನತೆಗೆ ಟ್ರಾಫಿಕ್ನ ಬಿಸಿ ಕೊಂಚ ಕಡಿಮೆಯಾಗುತ್ತೆ. ಅಲ್ಲಿ ಸ್ಥಳೀಯವಾಗಿ ನಾವು 15-20 ವರ್ಷದಿಂದ ವಾಸವಿದ್ದೇವೆ. ಆದರೆ ಇವಾಗ ಬಂದಿರತಕ್ಕಂಥ MLA ಶಾಸಕರಾದ ಶ್ರೀ ಮುನಿರತ್ನ ಅವರು ಹಾಗೂ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ನಮ್ಮವರೇ ಆದ ಶ್ರೀ ಮೋಹನ್ ಕುಮಾರ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೂ ನಮ್ಮ MP ಆದ ಇಲ್ಲಿ DK ಸುರೇಶ್ ಅವರು ಈ ಕೆಲಸನ ಯಾರೂ ಮಾಡೋಕ್ಕಾಗಿರಲಿಲ್ಲ ಇಷ್ಟು ವರ್ಷ. ಇವಾಗ ಎಲ್ಲರಿಗೂ ಯಾವುದೇ ಅನಾನುಕೂಲ ಇಲ್ಲದಂಗೆ ಈ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇನ್ನು ನಾಗರಭಾವ್ಯ BDA ಬ್ಲಾಕ್ನ ಎಲ್ಲಾ ರಸ್ತೆಗಳು ಹೈಟೆಕ್ ಆಗಿವೆ. ಗುಣಮಟ್ಟದ ಟಾರ್ ಹಾಕಲಾಗಿದ್ದು ನಾಗರಭಾವ್ಯ ಜನತೆಗೆ ಉತ್ತಮ ರಸ್ತೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಕೊಟ್ಟಿಗೆಪಾಳ್ಯದಲ್ಲಿ ಶಾಸಕ ಮುನಿರತ್ನ ನೀಡಿರುವ ಭರವಸೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ವಾರ್ಡ್ನ ಬಡ ನಿವಾಸಿಗಳಿಗೆ ಒಂಟಿ ಮನೆ ಕಟ್ಟಿಕೊಡುವ ಕೆಲಸವನ್ನು ಮಾಡಿದ್ದಾರೆ.
ಇಡೀ ಕೊಟ್ಟಿಗೆಪಾಳ್ಯ ವಾರ್ಡ್ನ ಚಿತ್ರಣವನ್ನ ಕೇವಲ 5 ವರ್ಷಗಳಲ್ಲೇ ಬದಲಾವಣೆ ಮಾಡಿ ವಾರ್ಡ್ನ ಜನತೆಯಿಂದ ಅಭಿವೃದ್ಧಿಯ ಹರಿಕಾರ ಅನ್ನೋ ಬಿರುದು ತಮ್ಮದಾಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೊಟ್ಟಿಗೆಪಾಳ್ಯದಲ್ಲಿ ಮಾಡಿದ ಹಲವು ಕಾಮಗಾರಿಗಳು ಚಿರಕಾಲ ಜನರ ಮನದಲ್ಲಿ ಉಳಿಯುವಂತೆ ಮಾಡಿದ್ದಾರೆ. ಇದರಿಂದಾಗಿಯೇ ಇವತ್ತು ಕೊಟ್ಟಿಗೆಪಾಳ್ಯ ವಾರ್ಡ್ನ ಜನ ಮುನಿರತ್ನ ಅವರನ್ನ ತಮ್ಮ ಮನೆ ಮಗನಂತೆ ಭಾವಿಸಿದ್ದಾರಂತೆ. ಅಲ್ಲದೆ ಇನ್ನು ಮುಂದೆ ನಮ್ಮ ಶಾಸಕರು ಅವರೇ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಮಗ ಅಂತಾರೆ ಕೊಟ್ಟಿಗೆಪಾಳ್ಯದ ಜನತೆ.